ಜಿಲ್ಲೆಯ ಜನರು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಸ್ ಮುನಿಸ್ವಾಮಿ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿರುವುದು ಆದರೆ ಸಂಸದರು ಶಾಸಕರ ವಿರುದ್ಧ ಟೀಕೆ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ ಅದನ್ನೆಲ್ಲ ಬಿಟ್ಟು ಜಿಲ್ಲೆಗೆ ಅನುದಾನ ತಂದು ಜನರನ್ನು ಮೆಚ್ಚಿಸುವ ಕೆಲಸ ಮಾಡಬೇಕು ಸಂಸದರು ಎಂದು ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಹದೇವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಳೇಸಂದ್ರ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಬೂತ್ ಮಟ್ಟದ ಸಮಿತಿ ರಚನೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಬೂತ್ ಮಟ್ಟದ ಸಮಿತಿ ರಚನೆ ಮಾಡಲಾಗುತ್ತದೆ ಶಾಸಕರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸುವಂತೆ ಮಾಡಿ ಮತ್ತೊಮ್ಮೆ ಶಾಸಕರನ್ನಾಗಿ ಆಯ್ಕೆ ಮಾಡಲು ಶ್ರಮಿಸುತ್ತೇವೆ ಒಕ್ಕಲಿಗರ ಸಮುದಾಯ ಶಾಸಕರ ಪರವಿಲ್ಲ ಎಂದು ವಿರೋಧ ಪಕ್ಷದವರು ಹೇಳಿಕೆ ನೀಡಿದ್ದಾರೆ ಆದರೆ ಒಕ್ಕಲಿಗರ ಮುಖಂಡರು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಿ ನಾವೆಲ್ಲರೂ ಕಾಂಗ್ರೆಸ್ ಪರವಿದ್ದೇವೆ ಎಂಬ ಬೆಂಬಲವನ್ನು ಸೂಚಿಸಿದ್ದಾರೆ ಬಯಲು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ ಈಗ ಭ್ರಷ್ಟಾಚಾರ ಅಂದ್ರೆ ಏನು ಅಂತ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸಂಸದರು ನಾವು ಯಾವ ಮಟ್ಟದಲ್ಲಿ ಇದ್ವಿ ಇವತ್ತು ಹೆಂಗೆ ನಾವು ಸಂಸದರಾದ್ವಿ ನಾವು ಭ್ರಷ್ಟಾಚಾರ ಮಾಡಿಲ್ವಾ ಮಾಡಿದೀವಾ ಅವರೇ ಯೋಚನೆ ಮಾಡಬೇಕು ಈಗ ಶಾಸಕರು ಒಬ್ಬರೇ ಮಾಡಿದ್ದಾರೆ ಅಂತ ಬೆಳೆ ತೋರಿಸೋದಲ್ಲ ನೀವು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದು ನೀವು ಇವತ್ತು ಸಂಸದರಾಗಿದ್ದೀರ ನೀವು ಯಾವ ರೀತಿ ಆದ್ರಿ ನೀವು ಭ್ರಷ್ಟಾಚಾರ ಮಾಡಿ ದೊಡ್ಡವರಾಗಿಲ್ವಾ ಅವರೇ ಮಾಡಿದ್ದಾರೆ ಅಂತ ಬೆಳಿ ತೋರಿಸಿರಲ್ಲ ಈಗೇ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಆಗ್ಬೋದು ಇಲ್ಲ ಮುಂಬರುವ ವಿಧಾನಸಭೆ ಚುನಾವಣೆ ಆಗ್ಬೋದು ಆ ಸಂದರ್ಭದಲ್ಲೆಲ್ಲ ಬಿಡೋದು ನಿನ್ನ ಹತ್ರ ದಾಖಲೆ ಇದ್ರೆ ಈಗಲೇ ಬಿಡ್ರಿ ಜನಕ್ಕೆ ಗೊತ್ತಾಗಲಿ ಜನ ತೀರ್ಮಾನ ಕೊಡ್ತಾರೆ ಆಮೇಲೆ ಜನ ಯಾರು ಓಟ್ ಹಾಕಬೇಕು ಯಾರು ಅಭಿವೃದ್ಧಿ ಮಾಡಿದ್ದಾರೆ ಯಾರು ಪರವಾಗಿ ಇರಬೇಕು ಅನ್ನೋದನ್ನು ಜನ ತೀರ್ಮಾನ ಕೊಡ್ತಾರೆ ತಾವು ಒಬ್ಬರೇ ಕೊಟ್ಟರೆ ಆಗೋಲ್ಲ ಸುಮಾರು ಎರಡು ಲಕ್ಷ ಮತದಾರವ್ರೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಈಗ ಮೂರು ವರ್ಷ ಆಯಿತು ಸಂಸದರು ಬಂದು ಒಂದು ನಾಲ್ಕು ಬಸ್ ಶೆಲ್ಟ್ರು ಯಾವುದೋ ಒಂದು ಮೊನ್ನೆ ಗೇಟ್ ಒಂದು ಓಪನ್ ಮಾಡಿದ್ದಾರೆ ಇದು ಬಸ್ ಸ್ಟಾಪು ರೈಲ್ವೆ ಸ್ಟಾಪು ಅದು ಬಿಟ್ಟರೆ ನಿಮ್ಮ ಸಾಧನೆ ಏನು ಹೇಳ್ಕೊಳ್ಳಿ ಅದನ್ನು ಹೇಳ್ಕೊಳ್ರಿ ನೀವು ಸಾಧನೆ ಬಹಿರಂಗವಾಗಿ ಸಭೆಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆ ಅಭಿವೃದ್ಧಿ ಕೆಲಸಗಳನ್ನು ಹೇಳ್ರಿ ನಿಷ್ಠಾವಂತರಾಗಿ ದುಡಿತಕ್ಕಂಥ ಎಸ್ ಎನ್ ನಾರಾಯಣ ಅವರ ಮೇಲೆ ನೀವು ಆಪಾದನೆ ಮಾಡೋದನ್ನು ನಿಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬೇಕಾಗಿ ನಮ್ಮಲ್ಲಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬಿ ಜೆ ಪಿ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಸ್ವಾಮಿ ರೈತರು ಬಡವರು ದೀನ ದಲಿತರು ಇವತ್ತು ಪಾತಾಳದಲ್ಲಿದ್ದಾರೆ ಬಿ ಜೆ ಪಿ ಸರ್ಕಾರಕ್ಕೆ ಎರಡು ಬಾರಿ ಓಟ್ ಕೊಟ್ಟು ತಪ್ಪು ಮಾಡಿದ್ವಿ ಇನ್ನು ಮುಂದೆ ಬಿ ಜೆ ಪಿ ಸರ್ಕಾರ ನಾವು ಓಡಿಸ್ಬೇಕು ಕೋವಿಡ್ ವಿಚಾರದಲ್ಲಿ ಎರಡು ವರ್ಷದಿಂದ ತಗೊಳ್ಳಿ ಸಪ್ತ ಎಣಗಳ ಜೊತೆ ವ್ಯಾಪಾರಗಳು ಮಾಡಿದರು ಇವತ್ತು ಲೆಕ್ಕ ಟಿ ವಿ ನ್ಯೂಸ್ಗಳಲ್ಲಿ ಕೊಡ್ತಾ ಇದ್ದಾರೆ ಲಕ್ಷ ಐವತ್ತು ಸಾವಿರ ಮೂವತ್ತು ಸಾವಿರ ಅಂತ ಯಾವುದು ಕೇಸ್ಗಳಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಬೆಂಗಳೂರಲ್ಲಿ ಕೇಸುಗಳು ಜಾಸ್ತಿ ಜನ ಇಲ್ಲ ಬಸ್ಗಳಿಲ್ಲ ಯಾವುದೇ ಕಂಪ್ನಿಗಳಿಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮ ಸ್ನೇಹಿತರಿದ್ದಾರೆ ಅವ್ರನ್ನ ವಿಚಾರಿಸ್ತೀವಿ ಇಲ್ಲಿ ಯಾವುದೂ ಕೇಸುಗಳಿಲ್ಲ ಸರ್ಕಾರ ಇದೊಂದು ದಂಧೆ ನಡೆಸ್ತಾ ಇದೆ ದುಡ್ಡು ಮಾಡೋದಕ್ಕೋಸ್ಕರ ಸರ್ಕಾರದ ಆಸ್ತಿಯನ್ನು ಲೂಟಿ ಮಾಡೋದಕ್ಕೆ ಈ ಒಂದು ಅಂಕಿಅಂಶಗಳನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲ ಜನತೆ ಮನಸ್ಸಲ್ಲಿ ಬಿದ್ದಿದೆ ಬಿ ಜೆ ಪಿಯನ್ನು ಓಡಿಸ್ಬೇಕು